ಉಡುಪಿಯ ಲೊಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ನಲ್ಲಿ ನೂತನವಾಗಿ ನವೀಕರಿಸಲಾದ ಎಲ್ಎಂಎಚ್ ಕ್ಯಾಂಟೀನ್ ಡಾಕ್ಟರ್ಸ್ ಕಿಚನ್ ಅಕ್ಟೋಬರ್ 10ರಂದು ಉದ್ಘಾಟನೆಗೊಂಡಿತು. ನೂತನ ಕ್ಯಾಂಟೀನ್ ಅನ್ನು ರಿಬ್ಬನ್ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಸಸ್ಯಾಹಾರ ವಿಭಾಗವನ್ನ ಜಯಕರ ಶೆಟ್ಟಿ ಇಂದ್ರಾಳಿ ಉದ್ಘಾಟಿಸಿದ್ರೆ ಮಾಂಸಾಹಾರ ವಿಭಾಗವನ್ನ ರಮೇಶ್ ಕಾಂಚನ್ ಉದ್ಘಾಟಿಸಿದ್ರು. ಕ್ಯಾಂಟೀನ್ ಅನ್ನು ಉದ್ಘಾಟಿಸಿದ ಬಿಷಪ್ ಸಿಎಸ್ಐ ಕೆಎಸ್ಸಿ ಮತ್ತು ಲೊಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ನ ಅಧ್ಯಕ್ಷರಾದ ರೆವರೆಂಡ್ ಹೇಮಚಂದ್ರ ಕುಮಾರ್ ದೇವರ ಆಶೀರ್ವಾದವಿಲ್ಲದೆ ಏನೂ ಸಾಧ್ಯವಿಲ್ಲ, ಕ್ಯಾಂಟೀನ್ ಕಠಿಣ ಪರಿಶ್ರಮ ಮತ್ತು ತ್ಯಾಗದ ಫಲವಾಗಿದೆ, ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ಮತ್ತು ಈ ರೀತಿಯ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಸುಶೀಲ್ ಜತನ್ನವರ ಶ್ರಮವು ಸಮಾಜಕ್ಕೆ ಅವಶ್ಯಕವಾಗಿದೆ. ಕ್ಯಾಂಟೀನ್ ಆಸ್ಪತ್ರೆಗೆ ಆರೋಗ್ಯಕರ ಮತ್ತು ಹೆಚ್ಚು ಅಗತ್ಯವಿರುವ ಸೇವೆಯನ್ನು ಒದಗಿಸುತ್ತದೆ ಎಂದರು. ಇನ್ನು ಲೊಂಬಾರ್ಡ್ ಮಿಷನ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತನ್ನ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡಿ, ಕ್ಯಾಂಟೀನ್ ಅನ್ನು ನವೀಕರಿಸುವ ಮೊದಲು ನಾವು 5 ಪ್ರಮುಖ ಮಾನದಂಡಗಳೊಂದಿಗೆ ಟೆಂಡರ್ ಪ್ರಕ್ರಿಯೆಯನ್ನು ನಡೆಸಿದ್ದೇವೆ. ಅನುಭವ, ಆಹಾರದ ಗುಣಮಟ್ಟ, ನಿರ್ದಿಷ್ಟವಾದ ಡಯಟ್, ಊಟದ ಲಭ್ಯತೆ, ನೈರ್ಮಲ್ಯ ಮತ್ತು ಕೈಗೆಟಕುವ ದರ. ಅನುಭವಿ ವ್ಯಕ್ತಿಯಾದ ದೇವೇಂದ್ರ ನಾಯಕ್ ಅವರು ಈ ಎಲ್ಲ ಮಾನದಂಡ ಆಧಾರದ ಮೇಲೆ ಕ್ಯಾಂಟೀನ್ ಅನ್ನು ನಡೆಸಲು ಟೆಂಡರ್ ಪಡೆದಿದ್ದಾರೆ ಎಂದರು. ಇನ್ನು ಬಡಗುಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಜಯಕರ ಶೆಟ್ಟಿ ಇಂದ್ರಾಳಿ, ಬೈಲೂರು ವಾರ್ಡ್ನ ನಗರಸಭಾ ಸದಸ್ಯರಾದ ರಮೇಶ ಕಾಂಚನ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತನ್ನ ಅವರನ್ನು ಸನ್ಮಾನಿಸಲಾಯಿತು. ಹಿರಿಯ ಅಧ್ಯಕ್ಷ ಸಿಎಸ್ಐ ಕೆಎಸ್ಟಿ ಉಡುಪಿ ಐವನ್ ಡಿಸೋನ್ಸ್ ಪ್ರಾರ್ಥಿಸಿದರು. ಇನ್ನು ಡಾಕ್ಟರ್ ಗಣೇಶ್ ಕಾಮತ್ ಸ್ವಾಗತಿಸಿ ರೋಹಿ ರತ್ನಾಕರ್ ವಂದಿಸಿದರು. ಈ ಸಂದರ್ಭದಲ್ಲಿ ವೈದ್ಯರು, ವಿದ್ಯಾರ್ಥಿಗಳು, ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು. ಸಿಎಸ್ಐ ಲೊಂಬಾರ್ಡ್ ಮೆಮೋರಿಯಲ್ ಹಾಸ್ಪಿಟಲ್ನ ಪ್ರತಿಷ್ಠಿತವಾದಂತಹ ಈ ಕ್ಯಾಂಟೀನನ್ನು ರತ್ನೇ ಕುಮಾರ ಪವಿತ್ರಾತ್ಮನಲ್ಲಿ ಉದ್ಘಾಟಿಸ್ತೇನೆ. ದೇವರು ಆಶೀರ್ವದಿಸಿ ಕೊನೆಯದಾಗಿ ಇಲ್ಲಿನ ಯಶಪಾಲ್ ಸ್ವಾಮಿ ಅವರು ಭಾಗವಹಿಸಬೇಕಿತ್ತು, ಕಾರಣಾಂತರದಿಂದ ಅವರಿಗೆ ಸಿಎಸ್ಐ ಲೊಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ ಪ್ರತಿಯೊಂದು ವರ್ಷದಲ್ಲಿ
ವರ್ಷದಿಂದ ವರ್ಷಕ್ಕೆ ಬಹುಶಃ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚಾಗಿ ಆಲೋಚನೆ ಮಾಡಿ ರೂಪಿಸ್ತಾನೆ ಬಂದಿದೆ. ನಮ್ಮ ದೇವರ ವಾಕ್ಯದಲ್ಲಿ ಇರುವಂಥ ಮಾತು ಒಂದು ವೇಳೆ ಪ್ರಾರ್ಥನೆಯ ಮಾತು, ದೇವರೇ ನಾವು ಕೈ ಹಚ್ಚಿದ ಕೆಲಸವನ್ನು ನೀನು ಸಫಲಪಡಿಸು ಅನ್ನುವಂಥ ಮಾತು. ನಾವು ಯಾವುದೇ ಕೆಲಸ ಮಾಡಿದ್ರೂ ಸಹ, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಸಹ ದೇವರ ಆಶೀರ್ವಾದವಿಲ್ಲದೆ ಅದನ್ನು ನೆರವೇರಿಸಲಿಕ್ಕೆ ಅಸಾಧ್ಯ. ಒಂದು ವೇಳೆ ಅಂಥ ಸಾಧ್ಯತೆಯ ಆಶೀರ್ವಾದದ ಕಾರ್ಯಗಳನ್ನು ದೇವರು ಇಲ್ಲಿ ನೆರವೇರಿಸ್ತಾ ಬಂದಿದ್ದಾರೆ. ಅದಕ್ಕೆ ಶ್ರಮ ವಹಿಸಿದಂಥ ನಮ್ಮ ಡಾಕ್ಟರ್ ಸುಶೀಲ್ ಜತನ ಅವರಿಗೆ ನಾವು ಹೃದಯ ತುಂಬಿ ವಂದಿಸ್ತೇನೆ. ಎಷ್ಟೋ ಅವರಿಗೆ ಕೃತಜ್ಞತೆ ಹೇಳಿದ್ರು ಅಥವಾ ವಂದನೆ ಹೇಳಿದ್ರು ನಾವು ಅವರಿಗೆ ಸಾಲದು. ಯಾಕಂದರೆ ಈಗ ಡಾಕ್ಟರು ಸ್ವಾಗತ ಮಾಡುವಾಗ ಹೇಳಿದ್ರು ಕನಸು ಕಾಣೋದು ಅಂತ. ಕನಸು ಕಾಣಬಹುದು, ಆದರೆ ಕನಸು ಕಾಣೋದಕ್ಕೆ ನಿದ್ದೆ ಮಾಡಬೇಕಲ್ಲ. ಆ ನಿದ್ದೆಯನ್ನು ಬಿಟ್ಟು ಸಹ ಕನಸು ಕಾಣುವಂಥ ವ್ಯಕ್ತಿ ಅವರು. ಕೂತ ಜಾಗದಲ್ಲಿ, ನಿಂತ ಜಾಗದಲ್ಲಿ, ಅವರು ನಡೆಯುವಾಗ ಕನಸು ಕಾಣುವಂಥ ವ್ಯಕ್ತಿ, ನಿದ್ದೆ ಮಾಡುವಂಥ ವ್ಯಕ್ತಿ ಅಲ್ಲ. ಆದರೆ ಕನಸನ್ನು ಪರಿಪೂರ್ಣ ಮಾಡಲಿಕ್ಕೆ ಯೋಜನೆಗಳು ಬೇಕು. ಯೋಜನೆಗಳು, ಅದರ ಹಂತಗಳು, ಅದನ್ನು ಸಾಧಿಸುವಂಥ ಛಲ, ಅದರ ಕೈಗೂಡಿಸಿಕೊಳ್ಳುವಂಥ ದೃಢ ವಿಶ್ವಾಸ, ಅದು ಅವರಲ್ಲಿ ಇದೆ. ಆದ್ದರಿಂದಲೇ ನಮ್ಮ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ ಕಡಿಮೆ ಅಂದರೆ 3 ಕಾರ್ಯಕ್ರಮಗಳು ಹೊಸದಾಗಿ ಅದು ಉದ್ಭವ ಆಗ್ತಾನೇ ಇರ್ತದೆ. ಮುಂದಿನ ದಿನಗಳಲ್ಲಿ ಇನ್ಯಾವ ಆಲೋಚನೆ ಇದೆ ಡಾಕ್ಟರ್? ಲಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ ನನ್ನ ಜನ್ಮ ಸ್ಥಳ, ಅದು ಇಲ್ಲೇ ನಾನು ಹುಟ್ಟಿದ್ದು, ಇಲ್ಲೇ ಇದೇ ಆಸ್ಪತ್ರೆಯಲ್ಲಿ. ಆದ್ರಿಂದ ನನಗೂ ಈ ಆಸ್ಪತ್ರೆಗೂ ಅತ್ಯಂತ ಅವಿನಾಭಾವ ಸಂಬಂಧವಿದೆ. ಇವತ್ತು ಡಾಕ್ಟರ್ ಸುಶೀಲ್ ಜತ್ತನ್ ರವರ ನೇತೃತ್ವದಲ್ಲಿ ನಮ್ಮ ಧರ್ಮಾಧ್ಯಕ್ಷರ ಸಹಕಾರದೊಂದಿಗೆ ಆಸ್ಪತ್ರೆಯ ಒಂದು ವಾತಾವರಣವನ್ನೇ ಬದಲಾವಣೆ ಮಾಡ್ತಾ ಇದ್ದಾರೆ. ಒಂದು ಸಂದರ್ಭದಲ್ಲಿ ನಾವೆಲ್ಲ ಹುಟ್ಟುವ ಸಂದರ್ಭದಲ್ಲಿ ನಮ್ಮ ಹಿರಿಯರು ಉಡುಪಿಯಲ್ಲಿ ಯಾವ ಮಗುವಿನ ಜನನಾದರೂ ಸಹ ಅದು ಮಿಷನ್ ಹಾಸ್ಪಿಟಲ್ನಲ್ಲಿ ವೈದ್ಯರು ಎಷ್ಟು ಪ್ರಮುಖರು ಅಷ್ಟೇ ಪ್ರಮುಖರಾಗಿ ದಾದಿಯರು ಇಲ್ಲಿ ಸೇವೆ ಮಾಡ್ತಾ ಇದ್ರು. ಇವತ್ತಿಗೂ ಜನ ಇಲ್ಲಿಯ ದಾದಿಯರನ್ನು ನೆನೆಸ್ತಾ ಇದ್ದಾರೆ. ಹಳೆಯ ಕಟ್ಟಡ ನವೀಕರಣ ಇರಬಹುದು ಡಾಕ್ಟ್ರೆ, ಆದ್ರೆ ಯಾರು ಹೊಸತು ಬಂದವರಿಗೆ ಇದು ಹಳೆಯ ಕಟ್ಟಡ ಎನ್ನುವಂಥದ್ದು ಗೋಚರ ಆಗದೇ ಆಗಿ ನೀವು ನಿರ್ಮಾಣ ಮಾಡ್ತಾ ಇದ್ರಿ. ಎಲ್ಲ ಸವಲತ್ತುಗಳನ್ನು ಇವತ್ತು ಆಸ್ಪತ್ರೆಯ ಒಳಾಂಗಣ ಇರ್ಬೋದು, ಅದು ಸರ್ಜರಿ ಇರ್ಬೋದು, ಆಪರೇಷನ್ ಥಿಯೇಟರ್ ಇರ್ಬೋದು, ಬೇರೆ ಬೇರೆ ವಿಭಾಗಗಳಿರ್ಬೋದು, ಅದಕ್ಕೆ ಪೂರಕವಾದ ಇವತ್ತು ವೈದ್ಯರ ತಂಡ ಇರ್ಬೋದು, ಅದೆಲ್ಲ ವ್ಯವಸ್ಥೆಗಳನ್ನು ಮಾಡುವುದರ ಮುಖಾಂತರ ನಾವು ನಾಗರಿಕರಾಗಿದ್ದುಕೊಂಡು ಇವತ್ತು ರಮೇಶ್ ಕಾಂಚನ್ ಇರ್ಬೋದು ಅಥವಾ ಈ ಭಾಗದ ಎಲ್ಲ ನಾಗರಿಕರು ನಾವು ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಯಾಕಂದ್ರೆ ಜನರ ಮೂಲಭೂತ ಸೌಕರ್ಯಗಳು ಆಸ್ಪತ್ರೆಗೆ ರೋಗಿಗಳಾಗಿ ಬಂದ ನಂತರ ಇವತ್ತು ಯಾವ ರೀತಿಯ ಚಿಕಿತ್ಸೆ ಬೇಕು ಅತ್ಯಂತ ಕಡಿಮೆ ಇತ್ತು. ನಾವು ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆಯ ವಾತಾವರಣ ನೋಡ್ತಾ ಇದ್ದೇನೆ. ವ್ಯವಹಾರಿಕವಾಗಿ ಆಸ್ಪತ್ರೆಗಳು ಇವತ್ತು ಸ್ಥಾಪನೆ ಆಗ್ತಾ ಇದೆ ಅಥವಾ ಆ ರೀತಿ ಕಾರ್ಯವೈಖರಿ ಮಾಡ್ತಿದ್ದೆ. ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಲಂಬಾವರ್ ಮೆಮೋರಿಯಲ್ ಆಸ್ಪತ್ರೆ ಹೇಳುವಂಥದ್ದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಒಂದು ಚಿಕಿತ್ಸೆ ಪಡೆಯುವಂತ ಒಂದು ಆಸ್ಪತ್ರೆ ಎಂದು ಹೇಳಲಿಕ್ಕೆ ನಾನು ಅತ್ಯಂತ ನಾಗರಿಕನಾಗಿದ್ದುಕೊಂಡು ಸಂತೋಷ ಪಡ್ತಾ ಇದ್ದೇನೆ. ಮುಖಾಂತರ ಉದ್ಘಾಟಿಸಲು ಮೊದಲು ನಾವು ಟೆಂಡರ್ ಕರಿಬೇಕಾಗಿತ್ತು. ಆ ಟೆಂಡರ್ ಅನ್ನು ನಾವು 5 ಕ್ರೈಟೀರಿಯಾವನ್ನು ನಾವು ಇಟ್ಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಈ ಕ್ಯಾಂಟೀನ್ ಬೇರೆ ಹೋಟೆಲ್ ರೆಸ್ಟೋರೆಂಟ್ಗೆ ಇಂತ ಬೇರೆ ಆಗಿರ್ಬೇಕು, ಡಿಫ್ರೆನ್ಸ್ ಇರಬೇಕು. ಇಲ್ಲದಿದ್ರೆ ನಾವು ಇದನ್ನು ನಡೆಸಿ ಏನು ಪ್ರಯೋಜನ? ಒಂದು ನಾವು ಒಂದು ಫಸ್ಟ್ ಕ್ರೈಟೀರಿಯಾ ನಮಗೆ ಏನಂತ ಹೇಳಿದ್ರೆ ಈ ಕ್ಯಾಂಟೀನ್ ಅನ್ನು ನಡೆಸುವವರು ತುಂಬಾ ವರ್ಷದ ಅನುಭವ ಇರಬೇಕು, ಎಕ್ಸ್ಪೀರಿಯನ್ಸ್ ಬೇಕು ಕ್ಯಾಂಟೀನ್ ಅನ್ನು ನಡೆಸಲಿಕ್ಕೆ. ಅವರು ಹೋಟೆಲ್ ಅಥವಾ ಕೇಟರಿಂಗ್ ಬಿಸ್ನೆಸ್ ಅಲ್ಲಿ ಕೆಲವು ವರ್ಷ ಅನ್ನು ಅವರು ಅನುಭವ ಪಡಬೇಕು ಅಂತೆ. ಅದು ಒಂದು ಫಸ್ಟ್ ಕ್ರೈಟೀರಿಯಾ ಇತ್ತು. ದೇವರ ದಯದಿಂದ ನಮಗೆ ದೇವೇಂದ್ರ ನಾಯ್ಕ ಅವರು, ನಮ್ಮ ಗಣೇಶ್ ಕಾಮತ್ ಅವರು ಹೇಳಿದ ಹಾಗೆ ಎಲ್ಲರೂ ಕರೆಯುವುದು ಅವರನ್ನು ಶೆಣೈ ಮಾಮ ಅಂತೇಳಿ. ನನ್ನ ಫೋನಲ್ಲಿ ಕೂಡ ಅವರ ನಂಬರ್ ಶೆಣೈ ಮಾಮ ಅಂತೇಳಿ ಇದೆ. ಸೊ ಅವರಿಗೆ ನಾವು ನಿಜವಾಗಿ ದೇವರಿಗೆ ಸ್ತೋತ್ರ ಹೇಳ್ಬೇಕು. ಅವರಂತ ಅವರು ಜನ ನಮಗೆ ಅವರು ಕೆಲವು 25-30 ವರ್ಷ ಅವರು ಇಲ್ಲಿ ಶೆಣೈ ರಿಫ್ರೆಶ್ಮೆಂಟ್ ಅನ್ನು ಅವರು ನಡೆಸ್ತಾ ಬಂದಿದ್ದಾರೆ. ಸೊ ಅದು ನಮ್ಮ ಒಂದು ಲಕ್ಕಿ ಅಂತ ಹೇಳ್ಬೋದು. ಎರಡನೇ ಕ್ರೈಟೀರಿಯಾ ಏನಂತ ಹೇಳಿದ್ರೆ ಕ್ವಾಲಿಟಿ ಫುಡ್, ಗುಣಮಟ್ಟದ ಆಹಾರ. ಗುಣಮಟ್ಟದ ಆಹಾರ ಅದರಲ್ಲಿ ಏನಂತ ಹೇಳಿದ್ರೆ ಆಹಾರ ರುಚಿಕರವಾಗಿರಬೇಕು ಹಾಗೂ ಅದು ಪುಷ್ಟಿಕರವಾಗಿರಬೇಕು. ಏನಂತ ಹೇಳಿದ್ರೆ
ಅದು ನ್ಯೂಟ್ರಿಷಿಯಸ್ ಆಗಿರಬೇಕು, ಡೆಲಿಷಿಯಸ್ ಆಗಿ ಕೂಡ ಇರಬೇಕಾಗ್ತದೆ. ಸೊ ಅದನ್ನು ನಮಗೆ ಧೈರ್ಯವಿದೆ, ನಮ್ಮ ಶಣೈ ಮಾಮ ಅವರು ಖಂಡಿತವಾಗಿ ಅದನ್ನು ನೀಡ್ತಾರಂತ ಹೇಳಿ. ಮೂರನೇ ಕ್ರೈಟೀರಿಯಾ ಏನಂತ ಹೇಳಿದ್ರೆ, ನಮ್ಮ ಕ್ಯಾಂಟೀನಲ್ಲಿ ಡಯಟ್ ಫುಡ್ ಅಥವಾ ಪಥ್ಯ ಆಹಾರ ಸಿಗಬೇಕು. ಯಾಕಂತ ಹೇಳಿದ್ರೆ, ಇದು ಪ್ರಾಮುಖ್ಯವಾಗಿ ನಮ್ಮ ಪೇಷಂಟ್ಸ್, ನಮ್ಮ ಸ್ಟಾಫ್ ಮತ್ತೆ ನಮ್ಮ ಸ್ಟೂಡೆಂಟ್ಸ್ನಾಗಿ ನಾವು ಅದನ್ನು ಈ ಕ್ಯಾಂಟೀನ್ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಅದರ ಜೊತೆಗೆ ಇನ್ನು ವರ್ಷ ವರ್ಷಕ್ಕೆ ಬೇರೆ ಬೇರೆ ಯೋಜನೆಯನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಹೇಳಿದರು ICUವನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದರು. ನನ್ನ ಒಂದು ವಿನಂತಿ ಈ ಸಭೆಯ ಮುಖಾಂತರ, ಮಿಷನ್ ಆಸ್ಪತ್ರೆ ಎದುರುಗಡೆ ಇರುವಂಥ ಒಂದು ಬಸ್ ಸ್ಟ್ಯಾಂಡ್ ಇದೆ, ಅದನ್ನು ಕೂಡ ತಮ್ಮ ಯೋಜನೆಯಲ್ಲಿ ಇದನ್ನು ಹಾಕ್ಕೊಳ್ಬೇಕು. ಮತ್ತು ಆ ಸರ್ಕಲನ್ನು ಕೂಡ ಭಾಳ ಚಂದ ಮಾಡಿ ಈಗಿನ ರೀತಿಯಲ್ಲಿ ಆ ಬಸ್ ಸ್ಟ್ಯಾಂಡ್ ಮತ್ತು ಸರ್ಕಲನ್ನು ಕೂಡ ತಾವು ಮಿಷನ್ ಆಸ್ಪತ್ರೆ ಪರವಾಗಿ ನಿರ್ಮಿಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡುತ್ತಾ, ಜೊತೆಗೆ ನಮ್ಮ ಶೆನೈ ಮಾಮ್ ಈಗಾಗಲೇ ಅವರು ಶೆನೈ ಕ್ಯಾಂಟೀನ್ ಜೇಕರ್ ಶೆಟ್ಟಿ ಅವರ ಬಿಲ್ಡಿಂಗಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಭಾಳಷ್ಟು ಉಡುಪಿಯ ನಗರ ಭಾಗದ ಜನ ಬಂದು ಅಲ್ಲಿ ಫುಡ್ಗಳನ್ನು ತಿಂದು ಹೋಗ್ತಾರೆ, ಭಾಳ ಚೆನ್ನಾಗಿದೆ. ಇವತ್ತು ಮುದ್ದೆ ಎಲ್ಲಿಯಾದರೂ ಸಿಗುವುದಾದರೆ ಅದು ಶೆನೈ ಮಾಮ್ ಕ್ಯಾಂಟೀನಲ್ಲಿ ಮುದ್ದೆ ಸಿಗ್ತದೆ, ಎಲ್ಲಿ ಉಡುಪಿಯಲ್ಲಿ ಸಿಗುವುದಿಲ್ಲ. ಹಾಗಾಗಿ ಅವರು ಒಳ್ಳೆಯ ಫುಡ್ಗಳನ್ನು ನೀಡುವುದರ ಜೊತೆಗೆ ಫೇಮಸ್ ಆಗಿದ್ದಾರೆ. ಇನ್ನೊಂದು ನನ್ನ ವಿನಂತಿ ಅವರ ಹತ್ರ, ಒಳ್ಳೆ ಹೈಜಿನಿಕ್ ಫುಡ್ ಕೊಡಿ, ಕಡಿಮೆ ವೆಚ್ಚದಲ್ಲಿ ಕೊಡಿ ಅಂತೇಳಿ ನಾನು ಮನವಿ ಮಾಡುವ ಸಂದರ್ಭದಲ್ಲಿ ಸೇರಿದ್ದೇನೆ. ಈ ಸಂಸ್ಥೆಯ ಪ್ರಾರಂಭದಲ್ಲಿ ನಾವು ಈ ಕ್ಷಣವನ್ನು ಸ್ಮರಿಸುತ್ತೇವೆ. ನಿಮ್ಮ ಅಮೂಲ್ಯ ಸಮಯವನ್ನು ಈ ಹೋಟೆಲಿನ ಉದ್ಘಾಟನೆಗೆ ಮೀಸಲಿಟ್ಟು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮ್ಮ ಸೇವೆಯಲ್ಲಿ ನಿಮ್ಮ ಸಂತೋಷವೇ ನಮ್ಮ ಗುರಿ. ನಾನು ಈಗಾಗಲೇ ಇಲ್ಲೇ ಸಮೀಪದ ಚೇತನ ಕಟ್ಟಡದ ಕ್ಯಾಂಟೀನ್ ಅನ್ನು ನಡೆಸುತ್ತಿದ್ದು, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಆಸ್ಪತ್ರೆ ಆವರಣದಲ್ಲಿ ನೂತನ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಹೋಟೆಲನ್ನು ಪ್ರಾರಂಭಿಸಿದ್ದೇವೆ ಮತ್ತು ಶುಚಿ ರುಚಿಯಾದ ಚಹಾ, ಕಾಫಿ, ಜ್ಯೂಸ್